ಆಗಮಿಸಿರುವ ಸಾರ್ವಜನಿಕರು ಯಾವುದೇ ವಸ್ತು ಮುಟ್ಟಬೇಕಾದರೂ ಮೊದಲು ಸ್ಯಾನಿಟೈಜರ್ ಮಾಡಿಕೊಳ್ಳುವ ಅನಿವಾರ್ಯವಿದೆ. ಕೈಗಳಿಗೆ ಸ್ಯಾನಿಟೈಜರ್ ಮಾಡೋಕೆ ಸಾಧ್ಯ, ಆದರೆ ವಾಹನಗಳಿಗೂ ಸ್ಯಾನಿಟೈಜರ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋರು ಒಮ್ಮೆ ನಗರದ ಶೈನಿ ಡ್ರೈವ್ ಕಾರ್ ಸರ್ವಿಸ್ ಸೆಂಟರ್ ಭೇಟಿ ಕೊಡಲೇಬೇಕು. ಅದೇನಂತ ನೀವೇ ನೋಡಿ. ಕಲಬುರಗಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇದ್ದು ಇದನ್ನ ತಡೆಗಟ್ಟಲು ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ಸ್ಯಾನಿಟೈಜರ್ ಬಳಕೆ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ. ಇನ್ನು ಕೈಗಳಿಗೆ ಸ್ಯಾನಿಟೈಜರ್ ಹಾಕೊಂಡು ಸ್ವಚ್ಛಗೊಳಿಸುವಂತೆ ವಾಹನಗಳಿಗೂ ಸ್ಯಾನಿಟೈಜರ್ ಮಾಡುವ ಸೆಂಟರ್ ಕಲಬುರಗಿ ನಗರದಲ್ಲಿ ಕಾಣಬಹುದಾಗಿದೆ. ಹೌದು, ಕೊರೋನಾದಿಂದ ನಾವೇನು ನಮ್ಮ ಶರೀರವನ್ನ ಸಂರಕ್ಷಣೆ ಮಾಡಿಕೊಳ್ಳುತ್ತೇವೆ, ಆದರೆ ವಾಹನಗಳನ್ನ ಬರೀ ನೀರಿನಿಂದ ಸ್ವಚ್ಛಗೊಳಿಸಿದ್ರೆ ಅದು ಸ್ವಚ್ಛಗೊಳ್ಳೋದು ಅಸಾಧ್ಯ. ನಾವಷ್ಟೇ ಅಲ್ಲ, ವಾಹನಗಳ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯವಾಗಿದ್ದು, ನೀವು ಕೂಡ ಈ ಶೈನಿ ಡ್ರೈವ್ ಕಾರ್ ಸರ್ವಿಸ್ ಸೆಂಟರ್ ಗೆ ಭೇಟಿ ಕೊಟ್ಟು ನಿಮ್ಮ ವಾಹನಗಳನ್ನ ಸ್ಯಾನಿಟೈಸರ್ ಮಾಡ್ಕೊಂಡ್ರೆ ಇದು ಸುಮಾರು 2 ರಿಂದ 3 ತಿಂಗಳುಗಳ ಕಾಲ ನಿಮ್ಮ ವಾಹನಗಳು ಸೇಫ್ ಇಡುವ ಮೂಲಕ ನೀವು ಸೇಫ್ ಆಗಿರಬಹುದು. ಆಳವಾಗಿ ಅಡಗಿರುವ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರಗಳನ್ನ ಕೊಲ್ಲುವ ಕ್ರಾಂತಿಕಾರಿ ಸೂಕ್ಷ್ಮಾಣು ಮುಕ್ತ ಚಿಕಿತ್ಸಾ ವ್ಯವಸ್ಥೆಯನ್ನ ಕಲಬುರಗಿ ನಗರದ ಶೈನಿ ಡ್ರೈವ್ ಕಾರ್ ಸರ್ವಿಸ್ ಸೆಂಟರ್ ಪರಿಚಯಿಸ್ತಾ ಇದೆ. ಸ್ಯಾನಿಟೈಸರ್ ಮೂಲಕ ಕಾರಿನ ಪ್ರತಿಯೊಂದು ಮೂಲೆ ಮೂಲೆಯನ್ನ ತಲುಪಿ ಸೂಕ್ಷ್ಮಾಣು ಜೀವಿಗಳನ್ನ ತ್ವರಿತವಾಗಿ ಸ್ವಚ್ಛಗೊಳಿಸುತ್ತೆ. ಈ ಕುರಿತು ಶೈನಿ ಡ್ರೈವ್ ಕಾರ್ ಸರ್ವಿಸ್ ಸೆಂಟರ್ ಮಾಲೀಕರಾದ ಸಂಗಮೇಶ್ ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ. ಸರ್, ಈಗ ಶೈನಿ ಡ್ರೈವ್ ಅಲ್ಲಿ ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್, ಸ್ಯಾನಿಟೈಸೇಷನ್ ಕಾರ್ ಅಂತ. ಸೊ ಈ ಸ್ಯಾನಿಟೈಸೇಷನ್ ಆಗುತ್ತೆ ನಿಮಗೆ, ಇದೊಂದು ಡಿಸ್ಇನ್ಫೆಕ್ಟೆಂಟ್ ಲಿಕ್ವಿಡ್ ಇಂದ ಫಾಗಿಂಗ್ ಮಾಡ್ತೀವಿ. ಎಸಿ ವೆಂಟ್ ಥ್ರೂ ಇದು ಕಂಪ್ಲೀಟ್ ಕಾರ್ ಫಾಗಿಂಗ್ ಆಗುತ್ತೆ. ಐ ಜಸ್ಟ್ ಎಕ್ಸ್ಪ್ಲೇನ್ ಯು ಹೌ ದ ಪ್ರೊಸೆಸ್ ವರ್ಕ್ಸ್. ದಿಸ್ ಇಸ್ ಲೈಕ್ ದ ಎಸಿ ಡಕ್ಟ್ ಅಲ್ಲಿ ಪೂರ್ತಿ ನಿಮ್ಮದು ಸ್ಯಾನಿಟೈಸೇಷನ್ ಫಾಗ್ ಬರುತ್ತೆ. ಅದು ಅದರಲ್ಲಿಂದ ನಿಮ್ಮ ಎಂಟೈರ್ ಕಾರ್ ಸ್ಯಾನಿಟೈಸೇಷನ್ ಆಗುತ್ತೆ. ಆಮೇಲೆ ಇದರಲ್ಲಿ ಕಾರಲ್ಲಿ ನಾವು 25 ಹೈ ಟಚ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಕೈಯಿಂದ ಏನು ಮುಟ್ತೀವಿ, ಹ್ಯಾಂಡಲು, ನಾಬು, ಪವರ್ ವಿಂಡೋದು ಸ್ವಿಚ್ಚು, ಆಮೇಲೆ ಗೇರ್ ನಾಬು, ಹ್ಯಾಂಡ್ ಬ್ರೇಕು, ಎ ಸಿ ಸ್ವಿಚ್ಚು, ಈ ಥರದ್ದೆಲ್ಲ ನಾವು ಬೈ ಹ್ಯಾಂಡು ಬೋನ್ ಸ್ಪ್ರೇಯಿಂದ ಅದು ಕ್ಲೀನ್ ಮಾಡಿಬಿಟ್ಟು ಎಂಟೈರ್ ಕಾರ್ ನಿಮಗೆ ಫಾಗಿಂಗ್ ಮಾಡಿಬಿಟ್ಟು ಅದರಲ್ಲಿ ಡಿಸ್ಇನ್ಫೆಕ್ಟೆಂಟ್ ಆಗೋಂಥರ, ಆಮೇಲೆ ಈ ಡಿಸ್ಇನ್ಫೆಕ್ಟೆಂಟ್ ಮಾಡಿದ್ದಂಥ ಟ್ರೀಟ್ಮೆಂಟ್ ನಿಮ್ಗೆ 90 ಡೇಸ್ ತನಕ ಇದು ಇರುತ್ತೆ. ಸೊ ಎಫೆಕ್ಟಿವ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಇವತ್ತಿನ ಡೇಟಲ್ಲಿ ವಿ ಹ್ಯಾವ್ ಫ್ರೆಂಡ್ಸ್, ಫ್ಯಾಮಿಲಿ, ಆಮೇಲೆ ಡ್ರೈವರ್ಸು, ಕಾರ್ ಡ್ರೈವರ್ಸು, ಇದರಲ್ಲಿ ಹೆಚ್ಚು ಕಮ್ಮಿ 4-5 ಜನ ಕೂಡೋದು ಹೇಳೋದು ಇರುತ್ತೆ. ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗ್ಬೋದು ಹೆಂಗು ನಾವು ಹೇಳೋಕ್ಕಾಗಲ್ಲ. ಸೊ ಆದ್ದರಿಂದ ಈ ಸ್ಯಾನಿಟೈಸೇಷನ್ ನಿಮ್ಗೆ 90 ಡೇಸ್ ತನಕ ಪ್ರೊಟೆಕ್ಟಿವ್ ಆಗಿ ಎಫೆಕ್ಟಿವ್ ಆಗಿ ಇರುತ್ತೆ. ಇದರಿಂದ ನಿಮಗೊಂದು ಬೆನಿಫಿಟ್ ಆಗುತ್ತೆ. ಏನಾದರೆ ಮತ್ತು ಏನಾದರೆ ಆಫರ್ ಅದ ನಿಮ್ಮಲ್ಲಿ ಸಲುವಾಗಿ? ಮೆಂಬರ್ಶಿಪ್ ಅಂತ ಇದೆ ನಮ್ಮ ಹತ್ರ. ಮೆಂಬರ್ಶಿಪ್ ಅಂತಂದರೆ 1 ವರ್ಷದ್ದು 12 ವಾಷು, ಆಮೇಲೆ ಇಂಟೀರಿಯರ್ ಡಿಟೇಲಿಂಗು, ಎಕ್ಸ್ಟೀರಿಯರ್ ಡಿಟೇಲಿಂಗು ಎರಡೂ ಇದೆ. ಅದರಲ್ಲಿ ನಾನು ಈ ಸ್ಯಾನಿಟೈಸೇಷನ್ ಹೇಗೆ 90 ಡೇಸ್ ಇದು ಎಫೆಕ್ಟಿವ್ ಇರುತ್ತೆ ಅಂತ ವ್ಯಾಲಿಡಿಟಿ ಕೊಡ್ತೀನಿ. ಸೊ ವರ್ಷದಲ್ಲಿ 3 ಸರ್ತಿ ಇದು ಕೂಡ ಮಾಡ್ಬೋದು, ಅದೇ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿಕೊಡ್ಬೋದು. ಲಾಕ್ಡೌನ್ ನಡೆದಲ್ಲ ಸರ್, ಯಾರಾದರೂ ಬರ್ಲಕ್ಕೆ ಪ್ರಾಬ್ಲಮ್ ಆಗಿದ್ರೆ ನೀವು ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಏನಾದರೂ ಮಾಡ್ತೀರಾ? ಸರ್, ನಾವು ಇನಿಷಿಯಲಿ ಒಂದು ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಇದೆ ವಾಷಿಂಗ್ಗೆ, ಡಿಟೇಲಿಂಗ್ಗೆ. ಅದ್ರ ಜೊತೆ ಈಗ ಸ್ಯಾನಿಟೈಸೇಷನ್ ಮಾತ್ರ ಬೇಕು ಅಂತಂದರೆ ನಾನು ಹುಡುಗ ಮಷೀನು ಕೊಟ್ಟು ಮನೆಗೆ ಕಳಿಸ್ಬೋದು. 1-30 ಮಿನಿಟ್ಸ್ ಟೈಮ್ ಕೊಟ್ಟರೆ ಇದು ಅಲ್ಲೇ ಅವ್ರ ಮನೆಯಲ್ಲೇ ಅವ್ರ ಕಂಪೌಂಡಲ್ಲೇ ಮಾಡಿಬಿಟ್ಟು ನಾವು ಬರ್ಬೋದು. ಇದು ಸ್ಯಾನಿಟೈಸೇಷನ್ ಮಷೀನ್ ಅದಲ್ಲ, ಬರೀ ಕಾರ್ ಸರ್ವಿಸ್ ಮಾಡ್ಲಿಕ್ಕೆ ಸ್ಯಾನಿಟೈಸ್ ಮಾಡ್ಲಿಕ್ಕೆ ಆಫೀಸ್
ಮನೆ ಅದು ರಿಕ್ವೈರ್ಮೆಂಟ್ ಬಂದಿದ್ರೆ ಅದು ಏನು ಮಾಡ್ತೀರಿ ಸರ್ ಈಗ ನಂದು ಕಾರ್ ಡಿಟೇಲಿಂಗ್ ಇದೆ ಸೊ ನಾನು ಕಾರ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಯಾರಿಗಾದರೂ ಶಾಪ್ಸು ಆಫೀಸಸ್ಸು ಆಮೇಲೆ ಶೋರೂಮ್ಸು ಇದೆಲ್ಲ ಮಾಡ್ಕೋಬೇಕು ಅಂತಂತಂದರೆ ನನಗೆ ಫೋನ್ ಮಾಡ್ಬೋದು ನಾನು ಅದು ಅರೇಂಜ್ ಮಾಡಿಕೊಡ್ಬೋದು ಅವರಿಗೆ ಅವ್ರ ಆಫೀಸಲ್ಲಿ ಸ್ಕೂಲ್ಸ್ ಆಗಲಿ ಆಫೀಸಸ್ಸು ಸ್ಕೂಲ್ಸು ಶಾಪ್ಸು ಯಾವುದೇ ಥರ ಫೆಸಿಲಿಟಿ ಇರಲಿ ಅದು ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ ಸರ್ ನಾನು ಇಲ್ಲಿ ಸಂಗಮೇಶ್ ಪಾಟೀಲ್ ಅಂತ ಶೈನಿ ಡ್ರೈವ್ ಕೋವಾ ಪ್ಲಾಟಲ್ಲಿದೆ ದೇವತಾ ಹಾಸ್ಪಿಟ್ಲಿಗೆ ಎದುರುಗಡೆ ನಾವು ಒಂದು 6 ವರ್ಷ ಆಯಿತು ಈ ಬಿಸ್ನೆಸ್ಸಲ್ಲಿ ಇದ್ದೀವಿ ಸೊ ಈಗ ಇದು COVID-19 ಇದು ಬಂದಮೇಲೆ ಹೈಜೀನ್ ಇರೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಸೊ ಅದು ಹೈಜೀನ್ಗೋಸ್ಕರ ನಾವು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ನಮ್ಮ ಸರ್ಕಲ್ಲು ಇದರದೆಲ್ಲ ನಾವು ಹೈಜೀನ್ ಪ್ರಯಾರಿಟಿ ಆಗಿಬಿಟ್ಟಿದೆ ಸೊ ಅದರಿಂದ ಇದು ಒಂದು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಜನಕ್ಕೆ ಹೆಲ್ಪ್ ಆಗಲಿ ನಮ್ಮ ಜನಕ್ಕೆ ಅದು ಫೆಸಿಲಿಟಿ ಸಿಗಲಿ ಎಷ್ಟೋ ಫೆಸಿಲಿಟಿ ಗುಲ್ಬರ್ಗದಲ್ಲಿ ಸಿಗಲ್ಲ ನಾನು ಸೆರಾಮಿಕ್ ಕೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಗುಲ್ಬರ್ಗದಲ್ಲಿ ಯಾರ ಹತ್ರನೂ ಇಲ್ಲ ಸೊ ನಮ್ಮ ಜನ ಬೇರೆ ಕಡೆ ಹೋಗಬಾರ್ದು ಒಂದು ಚಿಕ್ಕದಲ್ಲಿ ಪುಟ್ಟದಲ್ಲಿ ಸರ್ವಿಸ್ಗೋಸ್ಕರ ಸೊ ಅದರಿಂದ ಅದು ನಮ್ಮ ಜನಕ್ಕೆ ಇಲ್ಲೇ ಸಿಗಬೇಕು ಅಂತ ನಾನು ಎಲ್ಲ ಹೊಸದು ಏನೇನು ಬರಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ.